ಒಂದು ಊರಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಇದ್ರು. ಅನಾಮಿಕಳ ಗಂಡ ರಮೇಶ್ ಒಬ್ಬ ಬಿಸಿನೆಸ್ ಮ್ಯಾನ್. ಅವನ ಹೆಂಡತಿ ಅನಾಮಿಕಾ ಮಾತ್ರ ದೊಡ್ಡದಾಗೇನು ಓದಿರ್ಲಿಲ್ಲ, ಆದ್ರಿಂದ ಮನೆಯಲ್ಲೇ ಇದ್ಲು. ಶಾರದಾ ಒಬ್ಳು ಸ್ಕೂಲ್ ಟೀಚರ್. ಅವಳ ವಿದ್ಯಾರ್ಥಿಗಳ ಒಳ್ಳೇದಕ್ಕೋಸ್ಕರ ಅವಳು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತಿದ್ಲು. ಹೀಗಿರುವಾಗ ಒಂದಿನ ರಮೇಶ್ ಮನೆಗೆ ಕೋಪದಿಂದ ಬಂದ. ಆ ದಿನ ಶಾರದಾ ರಮೇಶ್ ಹತ್ರ ಹೀಗೆ ಹೇಳಿದ್ಲು, ಏನೋ ಅಷ್ಟ್ ಕೋಪದಲ್ಲಿ ಇದೀಯಾ, ಏನಾಯ್ತೋ? ಈ ಬಿಸ್ನೆಸ್ ಅಲ್ಲಿ ಯಾರನ್ನ ನಂಬಾರ್ದಮ್ಮ, ಯಾವಾಗ ಬೇಕಾದ್ರೂ ಯಾರ್ ಬೇಕಾದ್ರೂ ಮೋಸ ಮಾಡ್ಬೋದು, ಅದಕ್ಕೆ ಹೊರಗಡೆ ಇರೋರ್ನ ನಂಬಾರ್ದು. ಯಾಕೋ ಏನಾಯ್ತೋ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಒಬ್ನಿಗೆ ಕೆಲ್ಸ ಕೊಟ್ಟಮ್ಮ, ಅವ್ನ್ ನೋಡಿದ್ರೆ ನನಗೂ ನನ್ನ ಪಾರ್ಟ್ನರ್ಗೂ ಮೋಸ ಮಾಡಿ ಹಣ ಎಲ್ಲ ತಗೊಂಡೋಗ್ಬಿಟ್ಟ. 1 ಕೋಟಿ ರೂಪಾಯಿ ನಷ್ಟ ಬರೋ ಥರ ಮಾಡಿ ಮಿಕ್ಕಿರೋ 3 ಕೋಟಿನ ಅವನು ಎತ್ಕೊಂಡು ಹೋಗ್ಬಿಟ್ಟ ಅಮ್ಮ. ಇವಾಗ ನಾನು ಏನ್ ಮಾಡೋದು, ನನಗಂತೂ ತುಂಬಾನೇ ಕಷ್ಟ ಆಗ್ತಿದೆ. ಅಯ್ಯೋ ಬೇಜಾರು ಮಾಡ್ಕೊಳ್ಬೇಡ ಕಣೋ, ರೀ ತಗೊಳ್ಳಿ, ಟೀ ಕುಡೀರಿ. ಈ ಟೀಗಿ ಏನು ಬೇಡ ಅನಾಮಿಕಾ, ನನಗೆ ನನಗೆ ಬರೋ ಕೋಪದಲ್ಲಿ ಎಲ್ಲನ್ನ ಕೊಂದ್ಬಿಡ್ಬೇಕಂತ ಅನಿಸ್ತಾ ಇದೆ. ಇಲ್ಲಿ ನೋಡಪ್ಪ, ಬೇಜಾರು ಮಾಡ್ಕೋಬೇಡ. ಅದಕ್ಕೆ ಸುಮಾರು ಕಂಪನೀಸಲ್ಲಿ ಮುಖ್ಯವಾದ ಉದ್ಯೋಗನ ಹೊರಗಡೆ ಇರೋ ಯಾರಿಗೂ ಕೊಡದೆ ನಮಗೆ ಗೊತ್ತಿರೋರಿಗೇನೆ ನಾವು ಕೊಡೋದು. ಆದ್ರಿಂದಾನೇ ಅವರು ಚೆನ್ನಾಗಿ ಸಕ್ಸಸ್ ಆಗಿರ್ತಾರೆ ಕಣೋ, ಬೇಜಾರು ಮಾಡ್ಕೋಬೇಡ. ಅಮ್ಮ ನೀನು ಹೇಳಿದ್ದು ನಿಜವಾಗ್ಲೂ ಒಳ್ಳೆ ವಿಷಯನೇ. ನಿಜಾನೇ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಗೊತ್ತಿರೋರನ್ನೇ ಒಂದು ಒಳ್ಳೆ ಉದ್ಯೋಗದಲ್ಲಿ ಖಂಡಿತ ಇಟ್ಕೊಳ್ತಾರೆ, ಆವಾಗ್ಲೇ ಯಾರೂ ನಮಗೆ ಮೋಸ ಮಾಡದೇ ಇರ್ತಾರೆ. ಆದ್ರೆ ಇವಾಗ ನಮ್ಮನೇಲಿ ಕೆಲಸ ಮಾಡಕ್ಕೆ ಯಾರಿದ್ದಾರೆ ಅಂತ ಅನಾಮಿಕಾ ಹಾಗೆ ಕೇಳಿದಾಗ ರಮೇಶ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡಿದ್ದ. ಅಷ್ಟೊಳಗೆ ರಮೇಶ್ಗೆ ಒಂದು ಒಳ್ಳೆ ಯೋಚನೆ ಸಿಕ್ತು. ಅದು ಯೋಚನೆ ಮಾಡ್ಕೊಂಡು ಅವನು ತುಂಬಾನೇ ಖುಷಿಯಾದ. ಅಮ್ಮ ಮೊದ್ಲು ನಿನಗೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕಮ್ಮ, ನೀನು ಒಳ್ಳೆ ಯೋಚನೆನೇ ಕೊಟ್ಟಿದೀಯಾ. ನಾನು ಚೆನ್ನಾಗಿ ಯೋಚನೆ ಮಾಡಿದೀನಮ್ಮ, ಅನಾಮಿಕಾ 2nd PUC ಓದಿದಾಳೆ ಅಲ್ವಾ, ನಾವು ಹೇಗಾದ್ರೂ ಮಾಡಿ ಅನಾಮಿಕಾನ ಡಿಗ್ರಿ ಓದಿಸ್ಲೇಬೇಕು. ಅನಾಮಿಕಾ ಮಾತ್ರ ಡಿಗ್ರಿ ಮುಗಿಸಿದ್ಲು ಅಂತಿಟ್ಕೋ, ನಮಗ್ ಒಳ್ಳೇದೆ ಅಲ್ವಾ? ಅವಳಿಗೆ ನನ್ನ ಕಂಪನಿಯಲ್ಲಿ ನಾನೊಂದು ಜಾಬ್ ನಾನು ಹಾಕಿ ಕೊಟ್ಬಿಡ್ತೀನಿ. ನನ್ನ ಕಂಪನಿ ಜವಾಬ್ದಾರಿನ ಅನಾಮಿಕಾಳ ಹತ್ರ ಒಪ್ಪಿಸ್ಬೇಕಮ್ಮ. ನೀನು ನಿಜವಾಗ್ಲೂ ಒಳ್ಳೆ ಯೋಚನೆ ಮಾಡಿದ್ಯಾ ಕಣೋ, ಹಾಗೇನೆ ಆಗ್ಲಿ ಬಿಡೋ. ಅಮ್ಮ ನೀನು ಸ್ಕೂಲ್ ಟೀಚರ್, ನೀನೇ ಹೇಗಾದ್ರೂ ಮಾಡಿ ಅನಾಮಿಕಾನ ಡಿಗ್ರಿ ಓದಿಸ್ಬೇಕಮ್ಮ. ಯಾಕಂದ್ರೆ ಅವಳು 2nd PUC ತನಕ ಓದ್ಬಿಟ್ಟು ಬಿಟ್ಬಿಟ್ಟು ಸುಮಾರು ವರ್ಷ ಆಯ್ತಲ್ವಾ, ಇವಾಗ ಇದ್ದಕ್ಕಿದ್ದಂತೆ ಪರೀಕ್ಷೆ ಬರೆಯೋದಂದ್ರೆ ಅವಳು ತುಂಬಾ ಕಷ್ಟ ಆಗುತ್ತೆ. ನೀನೇ ಪಕ್ಕದಲ್ಲಿದ್ದು ಅವಳಿಗೆ ಹೇಳ್ಕೊಟ್ಟು ಹೇಗಾದ್ರೂ ಅವಳು ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಮ್ಮ. ಲೋ ನನಗಂತೂ ನೀನ್ ಕೊಟ್ಟಿರೋದು ತುಂಬಾ ದೊಡ್ಡ ಜವಾಬ್ದಾರಿ ಕಣೋ. ಸರಿ, ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ತಾಯಿ ಮಗ ಮಾತಾಡ್ತಾ ಇರೋದನ್ನ ನೋಡಿ ಅನಾಮಿಕಳಿಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ಏನು, ನಾನು ಡಿಗ್ರಿ ಓದ್ಬೇಕಾ? ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು 2nd PUC ತನಕ ಓದ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ಟೆ. ಇವಾಗ ನೋಡಿದ್ರೆ ನೀವು ನನ್ನನ್ನು ಡಿಗ್ರಿ ಓದಕ್ ಹೇಳ್ತೀರಾ, ಅದು ನನ್ನಿಂದ ಆಗಲ್ಲ. ಅತ್ತೆ ನೀವಾದ್ರೂ ಸ್ವಲ್ಪ ಹೇಳಿ ಅತ್ತೆ, ನನ್ನಿಂದ ಓದಕ್ ಆಗಲ್ಲ ಅತ್ತೆ. ಅನಾಮಿಕಾ ಬಾಯಿ ಮುಚ್ಚು, ನೀನು ಓದಿ ಡಿಗ್ರಿ ತಗೊಂಡ್ ಬರೋ ತನಕ ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನಾನ್ ಹೇಳಿದ ಹಾಗೆ ಮಾಡು. ಅಮ್ಮ ಅವಳು ಏನ್ ಮಾಡ್ಬೇಕು, ದಿನ ಏನ್ ಓದ್ಬೇಕು ಅಂತ ಹೇಳಮ್ಮ. ಹಾಗಂತೆ ಹೇಳಿ ರಮೇಶ್ ಹೋಗ್ಬಿಟ್ಟ. ಶಾರದಾ ಅನಾಮಿಕಾ ಇಬ್ರು ಮೌನವಾಗಿ ಒಬ್ರು ಮುಖಾನ ಒಬ್ರು ನೋಡ್ಕೊಂಡು ನಿಂತ್ಕೊಂಡಿದ್ರು. ಅನಾಮಿಕಾ ಪಾಪ ಜೋರಾಗಿ ಅಳ್ತಾ ಇದ್ಲು. ಹಾಗೆ ಅಳ್ತಾ ಇದ್ರು ಕೂಡ ಶಾರದಾ ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಲಿಲ್ಲ. ಅಮ್ಮ ಅನಾಮಿಕಾ ಓದೋದು ಒಂದು ಅದೃಷ್ಟ, ಸುಮಾರು ಜನರಿಗೆ ಯಾವಾಗ್ಲೂ ಆ ಅವಕಾಶ ಸಿಗೋದಿಲ್ಲ. ಒಂದ್ ವೇಳೆ ಓದಿದ್ರು ಕೂಡ ಅವರಿಂದ ಬೆಳೆಯಕ್ಕಾಗಲ್ಲ. ಆದ್ರೆ ನಿನಗೆ ಎಲ್ಲ ಒಟ್ಟಿಗೆ ಸಿಕ್ಕಿದೆ, ನೀನು ಓದ್ಕೊಳ್ಳೋ ಅವಕಾಶ ಸಿಕ್ಕಿದೆ ಅನಾಮಿಕಾ. ನೀನೊಂದ್ಸಲ ಓದ್ ಮುಗಿಸಿ ನೋಡು, ಆವಾಗ ಗೊತ್ತಾಗುತ್ತೆ ನಿನಗೆ ಈ ಸಮಾಜದಲ್ಲಿ ಒಳ್ಳೆ ಹೆಸರು ಸಿಗುತ್ತೆ. ಹೆದ್ರಬೇಡಮ್ಮ, ನಿನ್ ಹಿಂದೆ ನಾನಿರ್ತೀನಿ, ಹೆದ್ರಬಾರ್ದು, ಚೆನ್ನಾಗಿ ಓದ್ಕೊಳ್ಬೇಕು ಸರಿನಾ? ಸರಿ ಅತ್ತೆ, ನೀವು ಹೇಳಿದ ಹಾಗೇನೆ ಮಾಡ್ತೀನಿ. ಶಾರದಾ ಹಾಗೆ ಹೇಳ್ಬಿಟ್ಟು ಹೋದ್ಮೇಲೆ ಅನಾಮಿಕಾಳಿಗೆ ತುಂಬಾನೇ ಕೋಪ ಬಂತು. ಅವಳಿಗೆ ಅತ್ತೆ ಮೇಲೆ ಕೋಪ ಬಂತು. ಅಲ್ಲಿ ಗೋಡೆ ಮೇಲೆ ಇದ್ದ ಅವಳ ಅತ್ತೆ ಫೋಟೋ ನೋಡಿ ಆ ಕೋಪನೆಲ್ಲ ಅಲ್ಲೇ ತೋರಿಸಿದ್ಲು. ಏನೇ ಹೇಳ್ದೆ, ನನಗೆ ಅವಕಾಶ ಸಿಕ್ಕಿದ್ಯಾ, ಎರಡು ಒಟ್ಟಿಗೆ ಬೇರೆ ಸಿಕ್ಕಿದ್ಯಾ? ನಾನು 2nd PUC ಓದೋದಕ್ಕೇನೆ 3 ವರ್ಷ ಆಯ್ತು ಕಣೆ, ಇವಾಗ ಡಿಗ್ರಿ ಓದ್ಬೇಕು ಅಂತ ನನ್ನನ್ನ ಬಲವಂತ ಮಾಡಿ ದೂಕ್ತಿದೀರಲ್ವಾ? ಇವಾಗ ಏನ್ ಬೇಕಾದ್ರೆ ಹೇಳಿ, ನಾನ್ ಮಾತ್ರ ಖಂಡಿತ ಓದ್ಕೊಳ್ಳಲ್ಲ. ನೀನಿದ್ಯಲ್ಲ, ನೀನು ಅತ್ತೆ ಅಲ್ಲ ಕಣೆ, ನನ್ ಪಾಲಿಗೆ ನೀನು ಯಮ. ನೀನ್ ಸಾಲದಿಲ್ಲ ಅಂತ ನನ್ ಗಂಡ ಇದ್ದಾನಲ್ವಾ, ಅವನ್ ಯಾವನೋ ಮೋಸ ಮಾಡ್ದ ಅಂತ ನನ್ ತಲೆ ತಿಂತಾ ಇದ್ದಾನೆ. ನೀವ್ ಏನ್ ಬೇಕಾದ್ರೂ ಮಾಡಿ, ನಾನಂತೂ ಓದೋದಿಲ್ಲ. ನಾನು ಓದೋದಿಲ್ಲ ಅಂದ್ರೆ ಓದಲ್ಲ, ಈ ವಿಷಯದಲ್ಲಿ ನಾನು ತಗ್ಗಿದೆಲೆ. ಹಾಗೆ ಅನಾಮಿಕಾ ಶಾರದಾ ಫೋಟೋನ ನೋಡಿ ಬಾಯಿಗ್ ಬಂದ ಹಾಗೆಲ್ಲ ಬೈತಾ ಇದ್ಲು. ಇದೆಲ್ಲವನ್ನು ಕೇಳಿಸ್ಕೊಂಡ್ಲು ಶಾರದಾ. ಆದ್ರೆ ಈ ಸಲ ಸೊಸೆ ಹತ್ರ ಅವಳಿಗೆ ಏನು ಕೇಳಲೇ ಇಲ್ಲ. ಆಮೇಲೆ ಅವರಿಬ್ರು ಅಂದ್ಕೊಂಡ ಹಾಗೆ ಸೊಸೆನ ಡಿಗ್ರಿ ಜಾಯಿನ್ ಮಾಡಿಸಿದ್ರು. ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಶಾರದಾ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ಲು. ಎಷ್ಟೇ ಪ್ರಯತ್ನ ಪಟ್ರು, ಎಷ್ಟೇ ಹೇಳಿಕೊಟ್ರು ಕೂಡ ಅನಾಮಿಕಾಳಿಗೆ ಯಾವುದು ಹತ್ತಾನೆ ಇರ್ಲಿಲ್ಲ. ಅವಳಿಗೆ ಆಸಕ್ತಿ ಇಲ್ಲ ಅನ್ನೋದ್ರಿಂದ ಅವಳು ಅಷ್ಟೇನು ಚೆನ್ನಾಗಿ ಓದಿರ್ಲಿಲ್ಲ. ಟಿವಿಯಲ್ಲಿ ಸೀರಿಯಲ್ಸ್ ನ ನೋಡೋದು, ಅವಳಿಗಿಷ್ಟವಾದ ಅಡಿಗೆಯನ್ನ ಮಾಡೋದು,
ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಹೊಸ ಹೊಸ ಮೂವೀಸ್ನ ನೋಡ್ಬಿಟ್ಟು ಬರೋದು, ಅಕ್ಕಪಕ್ಕದ ಮನೆ ಮಕ್ಕಳ ಜೊತೆ ಆಟಾಡೋದು. ಹೀಗೇನೆ ಇರ್ತಿದ್ಲೆ ಹೊರತು ಪರೀಕ್ಷೆಗೆ ಮಾತ್ರ ಓದ್ತಾನೆ ಇರ್ತಿರ್ಲಿಲ್ಲ ಅನಾಮಿಕಾ. ಒಂದು ವರ್ಷ ಹೀಗೇನೆ ಮುಗಿದೋಯ್ತು, ಡಿಗ್ರಿ ಎಕ್ಸಾಮ್ಸ್ ಹತ್ರ ಬರ್ತಿತ್ತು. ಶಾರದಾನೆ ಅನಾಮಿಕಳಿಗೆ ಇನ್ವಿಸಿಲೇಟರ್ ಆಗಿ ಬಂದಿದ್ಲು. ಅತ್ತೆನ ನೋಡಿ ಅನಾಮಿಕಾ ಹೆದರಿದ್ಲು. ಎಷ್ಟು ಹೇಳಿದ್ರು ಓದ್ಕೊಳ್ಳಿಲ್ಲ ಅಲ್ವಾ, ಇವಾಗ ನೋಡು ಎಷ್ಟು ಕಷ್ಟಪಡ್ತಾ ಇದೀಯಾ ಅಂತ. ನೀವೇನು ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಪೇಪರ್ ಕೊಟ್ಬಿಟ್ಟು ಹೋಗಿ. ಅನಾಮಿಕಾ ಹೇಳಿದನ್ನು ಕೇಳಿ ಶಾರದಾಳಿಗೆ ತುಂಬಾನೇ ಕೋಪ ಬಂತು. ಪರೀಕ್ಷೆ ಹಾಲ್ ಅಲ್ವಾ ಅಂತ ಅವಳು ಏನು ಹೇಳಲಿಲ್ಲ. ಶಾರದಾ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಲು. ಪರೀಕ್ಷೆನೋ ಮುಗ್ದೋಯ್ತು. ಆಮೇಲೆ ರಿಸಲ್ಟ್ ಅಲ್ಲಿ ಅನಾಮಿಕಾ ಕಾಲೇಜ್ ಫಸ್ಟ್ ಬಂದಿದ್ಲು. ಶಾರದಾಳಿಗೆ ಆಶ್ಚರ್ಯವಾಯ್ತು, ಏನು ಓದ್ಲಿಲ್ಲ ಅಂದ್ರು ಕೂಡ ಹೇಗೆ ಅವಳು ಕಾಲೇಜ್ ಫಸ್ಟ್ ಬಂದ್ಲು ಅಂತ. ಒಂದ್ ಕಡೆ ಸೊಸೆ ತುಂಬಾನೇ ಖುಷಿಯಾಗಿದ್ಲು, ಅನಾಮಿಕಾನ ಶಾರದಾ ಏನು ಹೇಳಲಿಕ್ಕಾಗ್ಲಿಲ್ಲ. ಎರಡನೇ ವರ್ಷ ಪರೀಕ್ಷೆನೋ ಬಂದೇ ಬಂತು. ಆವಾಗ್ಲೂ ಶಾರದಾನೇ ಇನ್ವಿಸಿಲೇಟರ್ ಆಗಿ ಬಂದಿದ್ಲು. ಈ ಸಲ ಶಾರದಾ ತನ್ನ ಸೊಸೆ ಅನಾಮಿಕಾ ಮೇಲೇನೋ ಒಂದ್ ಕಣ್ಣು ಇಟ್ಕೊಂಡ್ಲು. ಅನಾಮಿಕಾ ಗೊತ್ತಿಲ್ದೆ ಚೀಟಿನ ಬರ್ಕೊಂಡ್ ಬಂದು ಅವಳು ಕಾಪಿ ಮಾಡ್ತಾ ಇದ್ಲು. ಆವಾಗ ಅನಾಮಿಕಾನ ಶಾರದಾ ಹಿಡ್ಕೊಂಡ್ಲು. ಅಯ್ಯೋ ಅತ್ತೆ ಬೇಡ, ಅತ್ತೆ ನನ್ನ ಡಿಪರ್ ಮಾಡ್ಬಿಡಿ, ಅತ್ತೆ ಬಿಟ್ಬಿಡಿ ಅತ್ತೆ. ಇಷ್ಟು ದಿನ ಹೀಗೆ ಕಾಪಿ ಹೊಡೆದು ಫಸ್ಟ್ ಬರ್ತಾ ಇದೀಯಾ, ನಿನ್ನನ್ನು ಏನ್ ಮಾಡ್ತೀನಿ ನೋಡು. ಬೇಡ ಅತ್ತೆ, ಹಾಗೆಲ್ಲ ಮಾಡ್ಬೇಡಿ, ನಿಮ್ ಮಗ ಸುಮ್ನೆ ಇರಲ್ಲ ಅತ್ತೆ, ನನಗೆ ಡಿವೋರ್ಸ್ ಕೊಟ್ರು ಕೊಡ್ತಾರೆ. ಆಮೇಲೆ ನಾನು ಯಾವ್ದಾದ್ರೂ ಕೆರೆ ಬಾವಿನ ನೋಡ್ಕೊಳ್ಬೇಕಷ್ಟೇ, ದಯವಿಟ್ಟು ನನ್ನ ಸಂಸಾರನ ಹಾಳು ಮಾಡ್ಬೇಡಿ ಅತ್ತೆ, ಇವತ್ತಿಂದ ನೀವ್ ಹೇಳಿದ ಹಾಗೇನೆ ನಾನು ಕೇಳ್ತೀನಿ. ಅನಾಮಿಕಾ ಹೇಳಿದಕ್ಕೆ ಶಾರದಾ ಸರಿ ಅಂತ ಈ ಸಲ ಅವಳನ್ನ ಬಿಟ್ಬಿಟ್ಲು. ಆಮೇಲೆ ಎರಡನೇ ಸಲ ಪರೀಕ್ಷೆಯಲ್ಲೂ ಅನಾಮಿಕಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಲು. ಆದ್ರೆ ಡಿಗ್ರಿ ಮೂರನೇ ವರ್ಷದಲ್ಲಿ ಮಾತ್ರ ಅವಳ ಅತ್ತೆ ಹೇಳಿದ ಹಾಗೆ ಪ್ರತಿದಿನ ಅವಳು ಓದ್ಕೊಳ್ತಿದ್ಲು. ಸುಮಾರು ವಿಷಯನ ಕಲ್ತ್ಕೊಂಡ್ಲು, ಪರೀಕ್ಷೆ ಕಷ್ಟಪಟ್ಟು ಅವಳೇ ಬರದ್ಲು. ಈ ಸಲನು ಅನಾಮಿಕಾನಿ ಕಾಲೇಜ್ ಫಸ್ಟ್ ಬಂದಿದ್ಲು. ಅನಾಮಿಕಾ ಡಿಗ್ರಿ ಕಂಪ್ಲೀಟ್ ಮಾಡಿ ಅವಳ ಗಂಡನ ಆಫೀಸಲ್ಲೇ ಅವಳಿಗೊಂದು ಉದ್ಯೋಗವನ್ನು ಸಿಕ್ತು. ಅವಳ ತರ ಇರೋ ಸುಮಾರು ಜನರಿಗೆ ಉದ್ಯೋಗಗಳನ್ನ ಕೊಟ್ಟು ಅವಳು ಕೂಡ ತುಂಬಾ ಸಂತೋಷ ಪಡ್ತಿದ್ಲು. ಗಂಡನ ಜೊತೆ ಸೇರಿ ಬಿಸ್ನೆಸ್ ನ ನೋಡ್ಕೊಂಡು ಲಾಭ ಬರೋ ಹಾಗೆ ನೋಡ್ಕೊಳ್ತಿದ್ಲು. ನೋಡಿದ್ಯಮ್ಮ, ನೀನು ಓದ್ಕೊಂಡಿದ್ರಿಂದ ಇವಾಗ ಎಷ್ಟ್ ಜನರಿಗೆ ನೀನು ಕೆಲ್ಸ ಹಾಕಿ ಕೊಡ್ತಾ ಇದೀಯಾ. ಅದೇ ಓದ್ಕೊಳ್ಳೋದಂದ್ರೆ ಕಷ್ಟ ಪಡ್ಬಾರ್ದು ಯಾವಾಗ್ಲು. ನನಗ್ ಗೊತ್ತಾಯ್ತತ್ತೆ, ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದೀನಿ. ಬಡ ಮಕ್ಳು ಓದಿಗೋಸ್ಕರ ನಾನೊಂದು ಟ್ರಸ್ಟ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅನಾಮಿಕಾಳ ನಿರ್ಧಾರ ನೋಡಿ ಶಾರದಾ ರಮೇಶ್ ಇಬ್ರು ಕೂಡ ಖುಷಿಯಾದ್ರು. ಆಮೇಲೆ ಅನಾಮಿಕಾ ಆ ಬಿಸ್ನೆಸ್ ಗೆ ಹೆಡ್ ಆದ್ಲು, ಎಷ್ಟೋ ಜನರಿಗೆ ಆದರ್ಶವಾಗಿ ಇದ್ಲು. ಗೌತಮಿ ನಗರಲ್ಲಿ ಶಾರದಾ ನಿಲಯಮಿತ್ತು. ಅಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳ ಜೊತೆ ರಮೇಶ್ ಅನ್ನುವ ಮಗನೂ ಇದ್ದ. ಪ್ರಸಾದ್ ರಮೇಶ್ ಇಬ್ರು ಕೂಡ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಸಂಬಳ ತಗೊಂಡ್ಬಂದು ಶಾರದಾ ಕೈಯಲ್ಲಿ ಕೊಡ್ತಿದ್ರು. ಅದು ಅವಳ ಸಂತೋಷಕ್ಕೋಸ್ಕರ, ಪುನಃ ಖರ್ಚಿಗೆ ಹಣ ಬೇಕು ಅಂತ ಅವಳ ಹತ್ರದಿಂದಲೇ ತಗೊಳ್ತಾರೆ, ಅದು ಅವರ ಸಂತೋಷ. ಆ ದಿನ ಒಂದನೇ ತಾರೀಕು ರಾತ್ರಿ 8 ಗಂಟೆ ಆಗ್ತಾ ಇತ್ತು. ಹೊರಗಡೆ ಬಾಗಿಲತ್ರ ನಿಂತ್ಕೊಂಡು ಕಾಯ್ತಾ ಇದ್ಲು ಶಾರದಾ. ಏನಿದೋ, ನಿನ್ನೆ ಮೊನ್ನೆ ತನಕ ತಂದೆ ಮಗ 7 ಗಂಟೆಗೇನೆ ಮನೆಗ್ ಬರ್ತಿದ್ರು, ಆದ್ರೆ ಇನ್ನು 8 ಗಂಟೆ ಆಗಿನೂ ಬರ್ಲೇ ಇಲ್ಲ. ಅದು ಅಲ್ದೆ ಇವ್ರದ್ದು ಸಂಬಳ ಬೇರೆ ಬರುತ್ತೆ, ಹಾಗಂತ ಅವಳು ಗೇಟನೆ ನೋಡ್ತಾ ಇದ್ಲು. ಅವಾಗ ತಂದೆ ಮಗ ಇಬ್ರು ಗೇಟ್ ದಾಟಿ ಮನೆಯೊಳಗಡೆ ಬಂದ್ರು. ಅವರನ್ನ ನೋಡಿ ಶಾರದಾ ತುಂಬಾನೇ ಸಂತೋಷ ಪಟ್ಲು. ವಾಪಸ್ ಹೋಗಿ ಹಾಲಲ್ಲಿದ್ದ ಸೋಫಾದಲ್ಲಿ ಕೂತ್ಕೊಂಡಿದ್ಲು. ತಂದೆ ಮಗ ಪ್ರಸಾದ್ ರಮೇಶ್ ಇಬ್ರು ಕೂಡ ಆಫೀಸ್ ಬ್ಯಾಗ್ ಗಳನ್ನ ಹಿಡ್ಕೊಂಡು ತುಂಬಾನೇ ಸುಸ್ತಾಗಿ ನಡ್ಕೊಂಡು ಬರ್ತಾ ಇದ್ರು. ಅವರನ್ನ ನೋಡಿದ್ಲು ಶಾರದಾ. ಏನಾಯ್ತ್ರಿ, ಮುಖ ಇಬ್ರದ್ದು ಬೇಜಾರಲ್ಲಿದೆ, ಏನೋ ಸಂಬಳ ಹಣ ಸಿಗ್ಲಿಲ್ವಾ? ಅಯ್ಯೋ ಅಮ್ಮ, ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿ ಸುಸ್ತಾಗಿ ಬಂದ್ರೆ ನಿನ್ ಸಂಬಳ ಹಣ ಎಲ್ಲಿಗೂ ಹೋಗಲ್ಲ. ತುಂಬಾನೇ ತಲೆ ನೋವಾಗ್ತಾ ಇದೆ, ಅನಾಮಿಕಾ ಹತ್ರ ಹೇಳಿ ಒಂದು ಟೀ ಹಾಕಿ ತರ ಕೇಳು. ಹಾಗಂತ ಸ್ಯಾಲರಿ ಹಣನ ತಾಯಿ ಹತ್ರ ಕೊಟ್ಟು ಅಲ್ಲಿಂದ ರಮೇಶ್ ಹೋಗ್ಬಿಟ್ಟ. ಪ್ರಸಾದ್ ಕೂಡ ಬೇರೆ ಏನು ಮಾಡಕ್ಕಾಗದೆ ಅವಳ ಸಂಬಳ ಹಣನ ಕೊಟ್ಬಿಟ್ಟು ಅಲ್ಲಿಂದ ರೂಮ್ ಒಳಗಡೆ ಹೋದ. ಶಾರದಾ ಹಣ ತಗೊಂಡು ಅನಾಮಿಕಾನ ಕರೆದ್ಲು. ಅನಾಮಿಕಾ, ಅನಾಮಿಕಾ, ಮಗನಿಗೆ ತಲೆನೋವಾಗ್ತಾ ಇದೆ ಅಂತೆ, ಟೀ ತಗೊಂಡು ಹೋಗು ಹಾಗಂತ ಹೇಳಿ ಹಣ ಲೆಕ್ಕ ಮಾಡ್ತಾ ಇದ್ಲು ಶಾರದಾ. ಅದೇ ಮನೆಯಲ್ಲಿ ಅನಾಮಿಕಾ ಹೆಸರಿನ ಒಬ್ಳು ಬಡ ಹುಡುಗಿ ಕೆಲ್ಸದವಳಾಗಿ ಕೆಲಸ ಮಾಡ್ತಿದ್ಲು. ಅನಾಮಿಕಾಳಿಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ. ಅವಳು 2nd PUC ತನಕ ಓದಿದ್ಲು. ಅವಳ ಮನೆಯ ಪರಿಸ್ಥಿತಿ ಸರಿಯಿಲ್ಲ ಅನ್ನೋದ್ರಿಂದ ಹೀಗೆ ಕೆಲಸದವಳಾಗಿ ಕೆಲಸ ಮಾಡ್ತಿದ್ಲು. ಅಡಿಗೆ ಮನೆಯಲ್ಲಿ ಬುಕ್ ಓದ್ತಾ ಇದ್ದ ಅನಾಮಿಕಾ ಶಾರದಾ ಕರೆದಿದ್ದನ್ನು ಕೇಳಿ ತುಂಬಾ ಹೆದರಿ ಬುಕ್ನ ಆ ಕಡೆ ಇಟ್ಬಿಟ್ಟು ಒಂದ್ ಕಪ್ ಟೀ ಹಾಕೊಂಡು ತಗೊಂಡು ರಮೇಶ್ ರೂಮಿಗೆ ಹೋದ್ಲು. ಅನಾಮಿಕಾನ ಪ್ರೀತಿಸ್ತಿದ್ದ ರಮೇಶ್ ಅನಾಮಿಕಾಳಿಗೋಸ್ಕರ ಒಂದು ಗೋಲ್ಡ್ ಚೈನ್ ತಗೊಂಡ್ ಬಂದಿದ್ದ. ಅಯ್ಯವ್ರೆ, ಟೀ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ಇನ್ನು ಅಯ್ಯವ್ರು ಯಾಕೆ ಅನಾಮಿಕಾ, ಇಲ್ಲಿ ಅಮ್ಮ ಇಲ್ವಲ್ಲ, ಅಮ್ಮನಿಗೆ ಕೊಡ್ಬೇಕಾಗಿರೋ ಹಣ ಕೊಟ್ಬಿಟ್ಟೆ. ಇವಾಗ್ಲಾದ್ರೂ ಪ್ರೀತ್ಸವ್ನ ಹತ್ರ ಮಾತಾಡ್ತಾರ ಮಾತಾಡ್ಬೋದಲ್ವಾ? ಏನೋ ನೀನು, ಇಲ್ಲಿ ನೋಡು, ನಿನ್ಗೋಸ್ಕರ ಗೋಲ್ಡ್ ಚೈನ್ ತಗೊಂಡ್ ಬಂದಿದ್ದೀನಿ, ನಾನು ಹಾಕ್ತೇನೆ. ಹಾಗಂತ ರಮೇಶ್ ಅನಾಮಿಕಾ ಕುತ್ತಿಗೆಯಲ್ಲಿ ಆ ಗೋಲ್ಡ್ ಚೈನ್ ಹಾಕ್ತಾ ಇದ್ದ. ಅಷ್ಟೊಳಗೆ ಶಾರದಾ ರಮೇಶ್ನ ರೂಮ್ಗೆ ಬಂದ್ಲು.
ರಮೇಶ್ ಅನಾಮಿಕಾ ಕುತ್ತಿಗೆಯಲ್ಲಿ ಚೈನ್ ಹಾಕದನ್ನ ನೋಡೇ ಬಿಟ್ಲು. ಅಷ್ಟೇ ಜೋರಾಗಿ ಕಿಚ್ಚಿದ್ಲು. ಏನೋ ರಮೇಶ್, ಏನ್ ನಡೀತಿದೆ ಇಲ್ಲಿ? ಈ ಅನಾಮಿಕಾನ ನೀನು ಪ್ರೀತಿಸ್ತಿದ್ಯಾ? ಅವಳು ನಮ್ಮ ಮನೆ ಕೆಲ್ಸದೊಳ್ಕೊಳೋ. ಅಮ್ಮ, ಅನಾಮಿಕಾನ ಕೆಲ್ಸದೊಳು ಅಂತ ನೀನ್ ಹೇಳ್ತೀಯಾ? ಕೆಲ್ಸ ಗೊತ್ತಿರೋಳು ಅಂತ ನಾನ್ ಹೇಳ್ತೀನಿ. ನಿನಗೋಸ್ಕರ ಲಕ್ಷಗಟ್ಟಲೆ ವರದಕ್ಷಿಣೆ ತಗೊಂಡ್ ಬರೋ ಹುಡುಗಿನ ನೋಡ್ತಿದ್ದೀನಿ ಕಣ. ನಾನು ನಿನಗೆ ಲಕ್ಷ ಬೇಕು, ನನಗೆ ಲಕ್ಷಣ ಬೇಕು. ಅದು ಅನಾಮಿಕಾ ಹತ್ರ ಜಾಸ್ತಿನೇ ಇದೆ. ನೀನು ಅನಾಮಿಕನ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ಇಷ್ಟ ಇಲ್ಲ. ನನಗೆ ಮದುವೆ ನಡೆದ್ರೆ ಅದು ಅವಳ ಜೊತೆನೇ ಅಮ್ಮ. ಹಾಗೆ ತಾಯಿ ಮಗನಿಗೆ ದೊಡ್ಡದಾಗಿ ಜಗಳ ನಡೀತಾನೆ ಇತ್ತು. ಅಷ್ಟರೊಳಗೆ ಪ್ರಸಾದ್ ಆ ಶಬ್ದ ಕೇಳಿ ಅಲ್ಲಿಗೆ ಬಂದ. ಅನಾಮಿಕಾ ವಿಷಯದಲ್ಲಿ ಶಾರದಾ ರಮೇಶ್ ಇಬ್ಬರಿಗೂ ಜಗಳ ನಡೀತಿದೆ ಅಂತ, ರಮೇಶ್ ಅನಾಮಿಕನ ಪ್ರೀತಿಸ್ತಿದ್ದಾನೆ ಅಂತ, ಅವಳನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅನ್ನೋ ವಿಷಯ ಅವನಿಗೆ ಗೊತ್ತಾಯ್ತು. ಆದ್ರಿಂದ ಶಾರದಾನ ಸಮಾಧಾನ ಮಾಡುವ ಕೆಲಸ ಮಾಡ್ತಿದ್ದ ಪ್ರಸಾದ್. ಆದ್ರೆ ಶಾರದಾ ಒಪ್ಕೊಳ್ಳಿಲ್ಲ. ಮೊದ್ಲು ಇದಕ್ಕೆಲ್ಲ ಕಾರಣ ಈ ಹಾಳಗೋದೋಳಲ್ವಾ? ಹಾಗಂತ ಶಾರದಾ ಅನಾಮಿಕನ ಹಿಡ್ಕೊಂಡು ಅವಳ ಕೆನ್ನೆಗೆ ಬಾರಿಸ್ತಿದ್ಲು. ಅನಾಮಿಕಾ ಏನು ಮಾತಾಡದೆ ಹಾಗೇನೇ ನಿಂತ್ಕೊಂಡಿದ್ಲು. ಅದನ್ನ ನೋಡಿ ರಮೇಶ್ಗೆ ತುಂಬಾ ಕೋಪ ಬಂತು. ತಾಯಿಯ ಪಕ್ಕದಲ್ಲಿದ್ದ ಅನಾಮಿಕನ ಅವನ ಕಡೆ ಎಳ್ಕೊಂಡ. ಅದನ್ನ ನೋಡಿ ಶಾರದಾ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಇಲ್ಲಿ ನೋಡು ಶಾರದಾ, ನಮಗೆ ಬೇಕಾಗಿರೋದು ನಮ್ಮ ಮಗ ಸಂತೋಷವಾಗಿರೋದು. ಅವನ್ ಸಂತೋಷ ಅನಾಮಿಕನೇ ಅಂದ್ರೆ ಅವಳನ್ನೇ ಕೊಟ್ಟು ಮದುವೆ ಮಾಡೋಣ. ಅವಳಿಗೆ ಮನೆ ಕೆಲಸ ಎಲ್ಲ ಗೊತ್ತು. ಎಲ್ಲ ಗೊತ್ತಿರೋ ಅನಾಮಿಕಾ ಸೊಸೆಯಾಗಿ ಬರೋದು ನಮ್ಮ ಅದೃಷ್ಟ ಅಲ್ವಾ? ಯೋಚನೆ ಮಾಡು. ಶಾರದಾಳಿಗೆ ಅದರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ರೂ ಗಂಡ ಹೇಳಿದ್ರಿಂದ, ಮಗನಿಗೆ ಅವಳಂದ್ರೆ ಇಷ್ಟ ಅನ್ನೋದ್ರಿಂದ ಅವಳು ಈ ಮದುವೆಗೆ ಒಪ್ಕೊಂಡ್ಲು. ಹಾಗೆ ಅನಾಮಿಕಾ ರಮೇಶ್ ಇಬ್ರದು ಮದುವೆನೂ ಮುಗಿದೋಯ್ತು. ಮಗ ರಮೇಶ್ ಮನೆಯಲ್ಲಿರುವಾಗ ಅನಾಮಿಕಾ ಆ ಮನೆಯ ಸೊಸೆ. ಅದೇ ಅವನು ಆಫೀಸ್ಗೆ ಹೋದ್ಮೇಲೆ ಅದೇ ಹಳೆಯ ಕೆಲಸದವಳು ಅನಾಮಿಕಾ. ಇಲ್ಲಿ ನೋಡೇ, ನನ್ನ ಮಗನಿಗೆ ಕಷ್ಟ ಆಗುತ್ತೆ ಅಂತಾನೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ನಾನು ಒಪ್ಕೊಂಡಿದ್ದು. ಅವನಿಗಿಷ್ಟ ಇಲ್ದ ಹಾಗೆ ನಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡು. ಇಲ್ಲ ಅಂದ್ರೆ ಇಲ್ಲಿ ಎರಡು ಸಿಲಿಂಡರ್ ಇದೆ, ಅದರಲ್ಲಿ ಒಂದು ಯಾವಾಗ ಬೇಕಾದ್ರೂ ಸಿಡಿಬೋದು. ಅರ್ಥ ಆಗ್ತಾ ಇದೆ ನಿನಗೆ? ಅದನ್ನು ಕೇಳಿ ಅನಾಮಿಕಾ ಶಾಕ್ ಆದ್ಲು. ಇಸ್ತ್ರಿ ಪೆಟ್ಟಿಗೆಗಳು ಎರಡಿದೆ, ಯಾವಾಗ ಬೇಕಾದ್ರೂ ಅದರಲ್ಲಿ ನಿನ್ ಮೈ ಸುಟ್ಟು ಹೋಗ್ಬೋದು. ಬಾತ್ ಟಬ್ ಒಂದೇ ಇದೆ, ಅದರಲ್ಲಿ ಗೊತ್ತಿಲ್ದೆ ಕರೆಂಟ್ ವೈರ್ ಬಿದ್ದೋಗ್ಬೋದು. ಇಲ್ಲ ಯಾವಾಗ್ಲಾದ್ರೂ ಒಂದಿನ ಹಾವು ಬಂದು ಕಚ್ಬಿಟ್ಟು ಹೋಗ್ಬೋದು. ಅದೆಲ್ಲವನ್ನು ಕೇಳಿ ಅನಾಮಿಕಾ ತುಂಬಾನೇ ಹೆದರಿಬಿಟ್ಲು. ಆವಾಗ್ಲೇ ವಾಪಸ್ ಬಂದ ರಮೇಶ್ ಕೂಡ ಆ ಮಾತನ್ನೆಲ್ಲ ಕೇಳಿಸ್ಕೊಂಡ. ಈ ಮನೆಯಲ್ಲಿ ಅನಾಮಿಕಾ ಸೇಫ್ ಆಗಿರಲ್ಲ ಅಂತ, ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಬೇರೆ ಸಂಸಾರ ಇಟ್ಬಿಟ್ಟ. ಒಂದ್ ಮನೆನ ಬಾಡಿಗೆಗೆ ತಗೊಂಡ. ಹಾಗೇನೆ ದಿನಗಳು ಹೋಗ್ತಾ ಇತ್ತು. ಮಗ ಸೊಸೆ ಇಲ್ದೆ ಇರುವ ಆ ಮನೆ ಯಾವ ಸಂತೋಷನೇ ಇಲ್ಲದ ಒಂದು ವೃದ್ಧಾಶ್ರಮ ತರ ಇತ್ತು. ಶಾರದಾ ಪ್ರಸಾದ್ ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಳ್ತಿದ್ರು. ಒಂದಿನ ಅನಾಮಿಕಾ ಮನೆಯಲ್ಲಿ ಇಲ್ದೇ ಇರೋ ಸಮಯದಲ್ಲಿ ಆಫೀಸ್ ಮುಗಿಸ್ಕೊಂಡು ಬಂದ ರಮೇಶ್. ಆವಾಗ ಮನೆಯ ಹೊರಗಡೆ ಇದ್ದ ಒಂದು ಬೆಂಚಲ್ಲಿ ಐಎಎಸ್ ಬುಕ್ ಒಂದು ಇತ್ತು. ಕೋಚಿಂಗ್ ಸೆಂಟರ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಅದರಲ್ಲಿತ್ತು. ಆವಾಗ ರಮೇಶ್ಗೆ ಚೆನ್ನಾಗಿ ಅರ್ಥ ಆಯ್ತು, ತನ್ನ ಹೆಂಡತಿ ಅನಾಮಿಕಾ ಅವನಿಗೆ ಗೊತ್ತಿಲ್ಲದೆ ಐಎಎಸ್ಗೆ ಪ್ರಿಪೇರ್ ಆಗ್ತಿದ್ದಾಳೆ ಅಂತ. ಅವನ್ ಕೂಡ ಏನೂ ಗೊತ್ತಿಲ್ಲದ ಹಾಗೇನೆ ಇದ್ಬಿಟ್ಟ. ಒಂದಿನ ರಾತ್ರಿ ರಮೇಶ್ ನಿದ್ದೆ ಮಾಡ್ತಿದ್ದ. ಅನಾಮಿಕಾ ಶಬ್ದ ಮಾಡದೆ ಅಲ್ಲಿಂದ ಹಾಲ್ಗೆ ಬಂದು ಹಾಲಲ್ಲಿ ಕೂತ್ಕೊಂಡು ಟೇಬಲ್ ಲೈಟ್ ಹಾಕೊಂಡು ಓದ್ಕೊಳ್ತಿದ್ಲು. ಒಂದು ಅರ್ಧ ಗಂಟೆ ಸಮಯದ ನಂತರ ರಮೇಶ್ ಎದ್ದು ಬೆಡ್ರೂಮ್ ಬಾಗಿಲ ಹತ್ರ ನಿಂತ್ಕೊಂಡು ಓದ್ಕೊಳ್ತಿದ್ದ ಅನಾಮಿಕಾನ ನೋಡ್ದ. ಅನಾಮಿಕಾ ಅದನ್ನ ಗಮನಿಸದೆ ಐಎಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಮಗ ಸೊಸೆನ ಬಿಟ್ಬಿಟ್ಟು ಇರಕ್ಕಾಗ್ದೇ ಇದ್ದ ಪ್ರಸಾದ್ ಶಾರದಾ ಇಬ್ರು ಮನಸ್ಸನ್ನ ಬದಲಾಯಿಸ್ಕೊಂಡ್ರು. ರಮೇಶ್ ಹತ್ರ ಅವರು ವಾಪಸ್ ಬಂದ್ರು. ನಡೆದಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ರು. ಶಾರದಾ ಅನಾಮಿಕಾನ ಕ್ಷಮಿಸ್ಬಿಡಮ್ಮ ಅಂತ ಕೇಳಿದ್ಲು. ಪುನಃ ಎಲ್ರೂ ಒಟ್ಟಿಗೆ ವಾಸ ಮಾಡ್ತಿದ್ರು. ಆ ಕುಟುಂಬದವರು ಸಂತೋಷವಾಗಿದ್ರು. ಒಂದಿನ ಬೆಳಗ್ಗೆನೆ ನ್ಯೂಸ್ ಪೇಪರ್ ತಗೊಂಡು ರಮೇಶ್ ಮನೆಗೆ ಬಂದ. ನ್ಯೂಸ್ ಪೇಪರಲ್ಲಿ ಐಎಎಸ್ಗೆ ಸೆಲೆಕ್ಟ್ ಆದವರ ಲಿಸ್ಟ್ ಇತ್ತು. ಅದರಲ್ಲಿ ಅವನ ಹೆಂಡತಿ ಅನಾಮಿಕಾಳ ಫೋಟೋ ಕೂಡ ಇತ್ತು. ಅದನ್ನು ನೋಡಿ ರಮೇಶ್ ತುಂಬಾನೇ ಸಂತೋಷಪಟ್ಟ. ಆ ಪೇಪರ್ನ ತಗೊಂಡ್ಬಂದು ತಂದೆ ತಾಯಿ ಹತ್ರ ತೋರಿಸ್ದ. ಅದನ್ನ ನೋಡಿ ಅವರು ಕೂಡ ಸಂತೋಷಪಟ್ರು. ಅಷ್ಟೊಳಗೆ ಅವರಿಗೆ ಟೀ ತಗೊಂಡು ಹಾಲ್ಗೆ ಬಂದ್ಲು ಅನಾಮಿಕಾ. ಆವಾಗ ಒಂದೇ ಸಲ ಶಾರದಾ ಪ್ರಸಾದ್ ರಮೇಶ್ ಮೂರು ಜನ ಒಟ್ಟಿಗೆ ಅನಾಮಿಕಾನ ನೋಡಿ ಅವಳಿಗೆ ಸಲ್ಯೂಟ್ ಹೊಡೆದ್ರು. ಅನಾಮಿಕಾ ಅದನ್ನ ನೋಡಿ ತುಂಬಾ ಆಶ್ಚರ್ಯಪಟ್ಲು. ಏನಿದು, ಯಾಕ್ ನೀವು ಮೂರು ಜನ ನನಗೆ ಸಲ್ಯೂಟ್ ಮಾಡ್ತಾ ಇದ್ದೀರಾ? ಅದು ನಿನಗಲ್ಲ ಅಮ್ಮ ಸೊಸೆ, ನಿನ್ನೊಳಗಡೆ ಇರುವ ಕಲೆಕ್ಟರ್ಗೆ. ಹಾಗಂತ ರಮೇಶ್ ಆ ನ್ಯೂಸ್ ಪೇಪರ್ನ ತೋರಿಸ್ದ. ನಾನು ಕಲೆಕ್ಟರ್ ಆಗ್ತಿದ್ದೀನಿ ಅಂತ ಅನಾಮಿಕಾ ತುಂಬಾನೇ ಸಂತೋಷಪಟ್ಲು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅನಾಮಿಕಾ ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ಅದು ಅಳೋದಲ್ಲಪ್ಪ, ಇಷ್ಟು ದಿನ ಅವಳ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಲ್ವಾ, ಅದಕ್ಕೆ ಸಂತೋಷದಿಂದ ಅಳ್ತಾ ಇದ್ದಾಳೆ. ಸುಮ್ಮನೆ ಇದ್ಬಿಡಪ್ಪ, ಸ್ವಲ್ಪ ಹೊತ್ತಲ್ಲಿ ಅವಳೇ ಸರಿ ಆಗ್ತಾಳೆ. ಹಾಗಂತ ಹೇಳಿದ ತಕ್ಷಣ ರಮೇಶ್ ಅಲ್ಲಿಂದ ಹೊರಗಡೆ ಹೋದ. ಅರ್ಧ ಗಂಟೆ ಸಮಯದ ನಂತರ ಅನಾಮಿಕಾ ಸರಿಯಾದ್ಲು. ಹಾಗೆ ಹೊರಗಡೆ ಹೋದ ರಮೇಶ್
ಶ್ರೀಮತಿ ಅನಾಮಿಕಾ ರಮೇಶ್ ಐಎಎಸ್ ಅನ್ನುವ ಬೋರ್ಡ್ ತಗೊಂಡು ಬಂದು ಅವರ ಮನೆಯ ಹೊರಗಡೆ ಹಾಕ್ತಾ.